ಎಜಿ ನ್ಯೂಸ್ಗೆ ಸ್ವಾಗತ. ಅಂಗನವಾಡಿ ಕಾರ್ಯಕರ್ತರಿಗೆ ಇತ್ತೀಚೆಗೆ ಕೆಲಸದ ಒತ್ತಡ ಜಾಸ್ತಿಯಾಗಿದೆ. ಅವರ ಕೆಲಸದ ಒತ್ತಡವನ್ನು ನಿವಾರಿಸಬೇಕು ಅಂತ ಮನವಿ ಪತ್ರ ನೀಡಲು ಬಂದಿದ್ದು, ಚುನಾವಣೆಗೆ ಸಂಬಂಧಪಟ್ಟಂತೆ ನಾನು ಸಭೆ ನಡೆಸಿಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರು ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೀತಿ ಸಂಹಿತೆ ಉಲ್ಲಂಘಿಸಿ ಸಚಿವರು ಅಂಗನವಾಡಿ ಕಾರ್ಯಕರ್ತರ ಸಭೆ ನಡೆಸಿದ್ದಾರೆ ಎಂದು ಆರೋಪಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ಅಂಗನವಾಡಿ ಕಾರ್ಯಕರ್ತರಿಗೆ ಕೆಲಸದ ಒತ್ತಡ ಜಾಸ್ತಿಯಾಗಿದೆ. ಇತ್ತೀಚೆಗೆ ಪಲ್ಸ್ ಪೋಲಿಯೋ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರ್ವೆ ಮಾಡಿದ್ರು. ಈಗ ಬಿಎಲ್ಒ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಿಎಲ್ಒ ಆಗಲು ನಮಗೆ ತೊಂದರೆ ಆಗ್ತಾ ಇದೆ ಅಂತ ನನಗೆ ಹೇಳಲು ಬಂದಿದ್ದಾರೆ. ಆದ್ರೆ ನಾನೇ ಅವರಿಗೆ ತಿಳಿ ಹೇಳಿ ಕೆಲಸ ಮಾಡಲು ಸೂಚಿಸಿದೆ ಎಂದರು. ನಿಯಮ ಉಲ್ಲಂಘನೆ ಮಾಡಿಲ್ಲ, ಚುನಾವಣೆ ವೇಳೆ ದೂರು ನೀಡೋದು ಸರ್ವೆ ಸಾಮಾನ್ಯ. ದೂರು ಕೊಡಲಿ, ಓರ್ವ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ನಾನು ನಿಯಮ ಉಲ್ಲಂಘಿಸಿಲ್ಲ. ನಾನು ದೇಶದ ಕಾನೂನಿಗೆ ಗೌರವ ಕೊಡ್ತೀನಿ. ನನಗೆ ಇದು 5ನೇ ಚುನಾವಣೆ, ನನಗೆ ಚುನಾವಣೆ ಎದುರಿಸೋದು ಹೇಗೆ ಎಂಬುದು ಗೊತ್ತು ಅಂತ ಸಚಿವರು ಹೇಳಿದ್ದಾರೆ. ಅರ್ಜಿ ಮಾಡಿಕೊಂಡು ಓಡಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಒಳ್ಳೆ ಹೆಸರನ್ನು ಗಳಿಸಿದೆ. ಈ ಬರಗಾಲದ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಮಹಿಳೆಯರು ತುಂಬ ಖುಷಿಯಿಂದ ಇದ್ದಾರೆ. ಗೃಹಲಕ್ಷ್ಮಿ ಆಗಲಿ, ಅನೇಕ ನಮ್ಮ ಯೋಜನೆಗಳು ಜನರನ್ನ ತಲುಪಿದ್ದಾರೆ. ಸೊ ಹಿಂಗಾಗಿ ನಮಗೆ ಕಾನ್ಫಿಡೆನ್ಸ್ ಇದೆ. ನೋಡಿ, ಯಾರು ಕೂಡ ಬಯಸಲಿಲ್ಲ ಇಲ್ಲಿವರೆಗೂ ಕೂಡ. ಎಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಯವರಾಗ್ಲಿ, ಮೃಣಾಲ್ ಆಗ್ಲಿ, ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಈ ಜಿಲ್ಲೆಯ ಒಂದು ಸಾಮೂಹಿಕ ನಿರ್ಧಾರ, ಜಿಲ್ಲೆಯ ಮುಖಂಡರ ಒಂದು ಸಾಮೂಹಿಕ ಇಚ್ಛೆ ಆಗಿ, ಅದು ಚಿಕ್ಕೋಡಿ ಇರ್ಬೋದು, ಬೆಳಗಾವಿ ಇರ್ಬೋದು, ಕೆನರಾ ಇರ್ಬೋದು, ಅವರ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ಗೆ. ನೋಡೋಣ, ಇವತ್ತು ಸಾಯಂಕಾಲವರೆಗೆ ಎಲ್ಲ ಕ್ಲಾರಿಟಿ ಸಿಗುತ್ತೆ. ಮತದಾರರು ಮನಸ್ಸನ್ನ ಮಾಡ್ತೀವಿ, ಸ್ಟ್ರಾಟರ್ಜಿ ಎಲ್ಲರೂ ಮಾಡ್ತೀವಿ, ನಾವು ಮಾಡ್ತೀವಿ, ನಮ್ಮ ಬಿಜೆಪಿ ವಿರೋಧ ಪಕ್ಷದವರು ಮಾಡ್ತಾರೆ. ಆದ್ರೆ ಕೊನೆಯದಾಗಿ ಕೈ ಹಿಡಿಬೇಕಾಗಿರೋದು ಮತದಾರ. ಸೊ ಮತದಾರನ ನಾವು ಏನು ಮುಂಚೆ ವಾಗ್ದಾನ ಕೊಟ್ಟಿದ್ವಿ ಸರ್ಕಾರ ನಮ್ ಬರೋಕಿನ ಮುಂಚೆ, ಸೊ ಅದನ್ನ ತಿಳುವಳಿಕೆ ಹೇಳ್ತೀವಿ ಮತದಾರ. ಮೇಡಮ್, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿದ್ರು. ಇಲ್ಲ, ಸಭೆಯನ್ನು ಮಾಡ್ಲಿಲ್ಲ. ಅಂಗನವಾಡಿ ಕಾರ್ಯಕರ್ತರಿಗೆ ಇತ್ತೀಚೆಗೆ ತುಂಬಾ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅವರು ಮೊನ್ನೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡಿದ್ರು, ಆಮೇಲೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಸರ್ವೆ ಮಾಡಿದ್ರು, ಅದಾದ್ಮೇಲೆ ಮತ್ತೆ ಒಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಸರ್ವೆ ಮಾಡಿದ್ರು, ಈಗ ಬಿಎಲ್ಎ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಕೆಲಸದ ಒತ್ತಡದಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಮ್ಗೆ ಬಿಎಲ್ಎ ಆಗ್ಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನನಗೆ ಹೇಳಲಿಕ್ಕೆ ಬಂದಿದ್ರು. ಅದಕ್ಕೆ ಅವ್ರಿಗೆ ಸಮಾಧಾನ ಮಾಡಿ, ಸರ್ಕಾರದ ಒಂದು ನಿರ್ಣಯದಂತೆ ತಾವು ಕೆಲಸ ಮಾಡಿ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿ. ಚುನಾವಣಾ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಇಲ್ಲ ಅಲ್ಲಿ ಮಗನ ಪರವಾಗಿ ಪ್ರಚಾರ ಮಾಡ್ರಿ ಅನ್ನುವಂತಹ ನಿಟ್ಟಿನಲ್ಲಿ ಸಭೆ ಮಾಡ್ತಾ ಇದ್ರು ಅನ್ನುವಂಥದ್ದು ಖಂಡಿತ ಇಲ್ಲ. ಈಗಾಗಲೇ ನನಗೆ ಅವರು ವಿನಂತಿಯನ್ನ ಮಾಡಿದ್ದಾರೆ, ನಿವೇದನ ಪತ್ರವನ್ನ ಕೊಟ್ಟಿದ್ದಾರೆ. ಎಲ್ಲಾ ಎಷ್ಟು ಜನ ಬಂದಿದ್ರು, ಸಿಗ್ನೇಚರ್ ಹಾಕಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ಬರೆದು ಒಂದು ವಿನಂತಿ ಪತ್ರವನ್ನ ಕೊಟ್ಟಿದ್ದಾರೆ. ಚುನಾವಣಾ ಅಧಿಕಾರಿಗಳು ನೋಡ್ಲಿ, ಇವೆಲ್ಲ ಸರ್ವೆ ಸಾಮಾನ್ಯ. ನಾನು ಚುನಾವಣೆಯಲ್ಲಿ ಈ ರೀತಿ ಮಿಸ್ಕನ್ಸೆಪ್ಷನ್ ಆಗೋದು ಸರ್ವೆ ಸಾಮಾನ್ಯ. ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ಕೊಂಡು ಈ ಒಂದು ದೇಶದ ಕಾನೂನಿಗೆ ಬೆಲೆ ಕೊಡೋದಾಗ್ಲಿ, ಕಾನೂನಿಗೆ ತಲೆ ಬಾಗೋದಾಗ್ಲಿ ನಮ್ಗೆಲ್ಲ ಗೊತ್ತು. ಯಾಕಂದ್ರೆ ಇದು ನನ್ನ ಮೊದಲನೇ ಚುನಾವಣೆ ಅಲ್ಲ, ನಮಗೆಲ್ಲರಿಗೂ ಗೊತ್ತಿದೆ ಇದು ನನ್ನ 5ನೇ ಚುನಾವಣೆ. ಸೊ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಲ್ಲ ತರನಾದ ಗ್ಯಾರಂಟಿಗಳು ಬರ್ತವೆ ಇದರಲ್ಲಿ. ಬರೀ ಪಂಚ ಗ್ಯಾರಂಟಿ ಕೊಟ್ಟ ಭಾಷೆಯನ್ನ ಉಳಿಸ್ಕೊಂಡಿದ್ದಾರೆ. ಸುಮಾರು ವಿಚಾರಗಳು ಬರ್ತಾವೆ, ಬರ್ತಾ ಬರ್ತಾ ತಮ್ಮ ಎದುರುಗಡೆನೆ ಎಲ್ಲ ಪ್ರಸ್ತುತ ಆಗಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.